ಬರೀ ಮಾತಿಂದ ನನ್ನ ಕ್ಷೇತ್ರದಲ್ಲಿರೋರ್ನ ಯಾರನ್ನೂ ಗೆಲ್ಲಕ್ ಆಗಲ್ಲ. 90% ಭಾಗ ಮಾಡಿದೀನಿ ಪ್ರಾಮಾಣಿಕವಾಗಿ ಅನ್ನುವಂತ ನಂಬಿಕೆ ನನ್ನಲ್ಲಿದೆ. ಜನಗಳು ತುಂಬಾ ಮುಗ್ಧರು ಇದ್ದಾರೆ, ಅದ್ರ ಜೊತೆಯಲ್ಲಿ ಬಹಳ ಅಪೇಕ್ಷೆ ಮಾಡಲ್ಲ. ಏನು ಅಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಸ್ಪಂದಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದರಲ್ಲಿ ಯಾವ ರೀತಿ ನಡ್ಕೋತಾರೆ ಅನ್ನುವಂಥ ವಿಚಾರ ಅವ್ರು ಗಮನಿಸ್ತಾ ಹೋಗ್ತಾರೆ. ನಮಗೆ ಗೊತ್ತಿದೆ ಯಾವ ಸಮಸ್ಯೆನ ಹೇಗೆ ಸ್ಪಂದಿಸ್ಬೇಕು ಅಂತ. ಮಹಿಳೆಯನ್ನ ಗುದ್ಸಿ ಒಂದು ಅವಕಾಶ ಕೊಟ್ಟು ಸಮರ್ಥರು ಇರುವಂತವ್ರನ್ನ ಮತ್ತೆ ಯೋಗ್ಯವಾಗಿರುವಂತವ್ರನ್ನ ಅವಕಾಶಗಳನ್ನ ಕೊಟ್ಟು ನಿರ್ಧಾರಗಳನ್ನ ತಗೊಳ್ಳುವಂತದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಶಕ್ತಿ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ನಮಸ್ಕಾರ ವೀಕ್ಷಕರೇ, ಇವತ್ತು KGF ಅಂದ್ರೆ ಕರ್ನಾಟಕದಲ್ಲಿ ಒಂಥರ ವಿಶಿಷ್ಟವಾದ ವಿಭಿನ್ನವಾದ ವಿಧಾನಸಭಾ ಕ್ಷೇತ್ರ. ಕೇವಲ ರಾಜಕೀಯ ಪಕ್ಷಗಳಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪಕ್ಷಗಳಿದೆ, ಎಲ್ಲರೂ ಕೂಡ ಎಲ್ಲ ಪಕ್ಷ ಎಲ್ಲ ಚಿಹ್ನೆಯಲ್ಲಿ ಚುನಾವಣೆಯನ್ನು ಟ್ರೈ ಮಾಡಿದ್ದಾರೆ. ನನ್ನ ಜೊತೆ ಈಗ ಬಿ ಫಾರ್ಮ್ ತಗೊಂಡಿದ್ದಾರೆ KGF ನ ಶಾಸಕಿ ರೂಪಕಲಾ ಮೇಡಮ್. ಮೇಡಮ್ ನಮಸ್ತೆ. ಚುನಾವಣೆಯಲ್ಲಿ ಹೌದು, ಇದು ನಾನು 2ನೇ ಸತಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರುವಂತ ಸಂದರ್ಭ ಇದು. ಕಾಂಗ್ರೆಸ್ ಪಕ್ಷ ನಮ್ಮಂತ ಮಹಿಳೆಯರನ್ನ ಗುದ್ಸಿ ಒಂದು ಅವಕಾಶ ಕೊಟ್ಟು ಅಲ್ಲಿ ಕೂಡ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸಮರ್ಥರು ಇರುವಂಥವ್ರನ್ನ ಮತ್ತು ಯೋಗ್ಯವಾಗಿರುವಂಥವ್ರನ್ನ ಅವಕಾಶಗಳನ್ನ ಕೊಟ್ಟು ಪಕ್ಷಕ್ಕೆ ಅವರು ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಎಲ್ಲ ವರ್ಗದವ್ರನ್ನ ಎಲ್ಲ ಸಮಾಜದವ್ರನ್ನ ಗುಡಿಸೋವಂಥ ವಿಚಾರದಲ್ಲಿ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳೋವಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆ ಶಕ್ತಿ ಇದೆ, ಪರಂಪರೆ ಇದೆ, ಆ ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೂಪಕಲಾ ಅವರ ವಿಚಾರಕ್ಕೆ ಬರೆದಾದ್ರೆ ಕಳೆದ ಚುನಾವಣೆಯಲ್ಲಿ ಹ್ಯೂಜ್ ವಿಕ್ಟ್ರಿ, ಏನು ತಮಾಷೆ ಅನ್ನೋಕ್ಕಾಗಲ್ಲ, ಹ್ಯೂಜ್ ವಿಕ್ಟ್ರಿ. ಈ ಬಾರಿ ಕೂಡ ಸಾಕಷ್ಟು ನಿರೀಕ್ಷೆಗಳು, ಮತದಾರರ ಒಲವು ಜೊತೆಗೆ ಅಭಿವೃದ್ಧಿ ಕೆಲಸ ಎರಡೂ ಕೂಡ ರೂಪಕಲಾ ಅವರ ಕೈ ಹಿಡಿಯುತ್ತೆ ಅಂತ ನಾವು ಹೇಳ್ತಿಲ್ಲ, ಕ್ಷೇತ್ರದ ಜನ ಹೇಳ್ತಾರೆ. ಯಾಕೆ ನಾವು ಅಲ್ಲೂ ಕೂಡ ಸರ್ವೆ ಮಾಡಿದ್ವಿ. ಏನು ಹೇಳ್ತಿರೋದು? ಖಂಡಿತ ನನ್ನ ಕ್ಷೇತ್ರ ವಿಶೇಷವಾಗಿ ಗಡಿ ಭಾಗದಲ್ಲಿದ್ದರೂ ಕೂಡ ಭಾಳ ಜನ ವಿಚಾರವಂತರು, ಪ್ರಜ್ಞಾವಂತರು, ಭಾಳ ಜನ ಎಜುಕೇಟೆಡ್ಸ್ ಇದ್ದಾರೆ, ಎಲ್ಲ ವಿಚಾರಗಳನ್ನ ತಿಳ್ಕೊತಾರೆ. ಬರೀ ಮಾತಿಂದ ನನ್ನ ಕ್ಷೇತ್ರದಲ್ಲಿರೋನ ಯಾರನ್ನೂ ಗೆಲ್ಲಕ್ಕಾಗಲ್ಲ. ಯಾವುದೇ ರೀತಿ ನಾವು ನಮ್ಮ ಮನಸ್ಸು ಗೆಲ್ಲಬೇಕಂದ್ರೆ ಪ್ರಾಮಾಣಿಕವಾಗಿ ಶುದ್ಧವಾಗಿ ಕೆಲಸ ಮಾಡಬೇಕು. ಪ್ರಗತಿಯ ಕಡೆ ನಾವು ಜನಗಳನ್ನ ಮತ್ತು ಕ್ಷೇತ್ರನ ಮುಂದುವರಿಸಿದಾಗ ಮಾತ್ರ ಕ್ಷೇತ್ರದಲ್ಲಿ ನಮ್ಮ ಬಗ್ಗೆ ಕನಿಕರ ಆಗಲಿ ಅಥವಾ ಅವಕಾಶ ಆಗಲಿ, ಕ್ಷೇತ್ರದಲ್ಲಿರುವಂಥ ಜನ ನಿಸ್ವಾರ್ಥವಾಗಿ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಸೊ ನನ್ನ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ 90% ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಈ 6 ತಿಂಗಳಿಂದ ನಾನು ಜನರ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವೊಂದು ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಯಲ್ಲೂ ನಾನು ಅವರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ, ಎಜುಕೇಟ್ ಮಾಡೋದಕ್ಕೆ ಹೋದಾಗ ನನ್ನ ಜೊತೆ ಅದನ್ನು ಇವೆಲ್ಲ ಇಷ್ಟೊಂದು ವಿಚಾರಗಳು ಹಂಚಿಕೊಂಡಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಕಳೆದ ಇಷ್ಟು ವರ್ಷಗಳಲ್ಲಿ 12 ವರ್ಷಗಳಲ್ಲಿ ನಾನು ರಾಜಕೀಯವಾಗಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾಗಿದ್ದಕ್ಕಿಂತ ಇವತ್ತು ವಿಭಿನ್ನವಾಗಿರುವಂಥ ವಾತಾವರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಖುಷಿ ಇದೆ. ಮತ್ತೊಂದು ಕಡೆ ಈ ಒಟ್ಟಾರೆ ರಾಜಕೀಯ ಅಂದಾಗ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದರೂ ಜನ ಒಪ್ಕೋತಾರೆ, ಆದರೆ ಜನರ ಜೊತೆ ಬೆರಿಲಿಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಆದರೆ ಈ ಎರಡೂ ವಿಚಾರದಲ್ಲಿ ನೀವು ತದ್ವಿರುದ್ಧ, ಅಭಿವೃದ್ಧಿ ಕೆಲಸದಲ್ಲೂ ಪಾಸಿಟಿವ್ ಮತ್ತು ಜನರ ಜೊತೆ ಬೆರೆಯೋ ವಿಚಾರದಲ್ಲಿ. ಯಾಕಂದರೆ ಸಾಕಷ್ಟು ಜನ ಹೇಳ್ತಿದ್ರು ಅವರೊಬ್ಬರು ಶಾಸಕ ಯಾಕೆ ಕಾಣಿಸಲ್ಲ ನಮ್ಮ ಜೊತೆ, ನಮ್ಮ ಪಕ್ಕದ ಮನೆಯವರು ನಮ್ಮ ಮನೆಯವ್ರ ರೀತಿ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ವಿಚಾರದಲ್ಲಿ ಈ ಒಂದು ನಿಮ್ಮ ನೇಚರೇ ನಿಮಗೆ ಒಂದು ಅತಿ ದೊಡ್ಡ ಅಸ್ತ್ರ ಜನ ಹೇಳ್ತಾರೆ. ಜನಗಳು ಏನೂ ನಿರೀಕ್ಷೆ ಮಾಡಲ್ಲ ಜಾಸ್ತಿ, ಬಹಳ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ಬೇಕು ಅಂತ ಒಂದು ನಿರೀಕ್ಷೆ ಮಾಡ್ತಾರೆ. ಜನಗಳು ತುಂಬ ಮುಗ್ಧರು ಇದ್ದಾರೆ, ಅದರ ಜೊತೆಯಲ್ಲಿ ಭಾಳ ಅಪೇಕ್ಷೆ ಮಾಡಲ್ಲ. ಏನು ಅಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿ ಸ್ಪಂದಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಜನಸಾಮಾನ್ಯರು ನಿರೀಕ್ಷೆ ಮಾಡೋದೇ ಭಾಳ ಕೆಲವೊಂದು ಸಮಸ್ಯೆಗಳಿಗೆ ಮಾತ್ರ, ಅವನ್ನ ನಾವು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಅವ್ರ ಸಮಸ್ಯೆಗಳಿಗೆ ಸಮಸ್ಯೆ ಬಂದಾಗ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಜನರು ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋತಾರೆ ಅನ್ನುವಂಥ ವಿಚಾರ ಅವ್ರು ಗಮನಿಸ್ತಾ ಹೋಗ್ತಾರೆ ಹಂತ ಹಂತವಾಗಿ. ಯಾರು ನಮಗೆ ಪಕ್ಷದವ್ರು ಅಂತಲೇ ಅಲ್ಲ,
ಎಲ್ಲರೂ ಕೂಡ ಜನಸಾಮಾನ್ಯರ ಆಲೋಚನೆನೇ ಆ ರೀತಿ ಇರುತ್ತೆ. ಒಂದು ಕ್ಷೇತ್ರ, ಆ ಕ್ಷೇತ್ರದ ವಿಚಾರಗಳು ಅಂತ ಬಂದಾಗ, ಆ ಕ್ಷೇತ್ರದಲ್ಲಿ ಯಾವುದೇ ಒಂದು ವಿಶೇಷವಾಗಿರೋ ವಿಚಾರ ಅಥವಾ ಏನೇ ಒಂದು ಸಮಸ್ಯೆ ಅಂತ ಬಂದಾಗ ಯಾವ ರೀತಿ ಅಲ್ಲಿನ ಜನಪ್ರತಿನಿಧಿಗಳು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಪ್ರತಿಕ್ರಿಯೆ ನೀಡ್ತಾರೆ, ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ತಾರೆ, ಯಾವ ರೀತಿ ಪೂರಕವಾಗಿರುವಂಥ ನಡೆ ನುಡಿ ಇವರಲ್ಲಿ ಇರುತ್ತೆ ಅಂತ ನಾವು ಜನಸಾಮಾನ್ಯರ ಒಡನಾಟ ಬೆಳೆಸ್ಕೊಂಡು ನಮಗೆ ಗೊತ್ತಿದೆ ಯಾವ ಸಮಸ್ಯೆನ ಹೇಗೆ ಸ್ಪಂದಿಸಬೇಕು ಅಂತ. ಕೆಲವೊಂದು ವಿಚಾರಗಳು ಇರುತ್ತೆ, ಅದನ್ನು ನಾವು ಅವರಲ್ಲೇ ತಿಳ್ಕೊಂಡು ಹೇಗೆ ಮಾಡಬೇಕು, ಹೇಗೆ ಬಗೆಹರಿಸ್ಬೇಕು ಅಂತಂದಾಗ ಅವರೇ ನಮಗೆ ಮಾರ್ಗದರ್ಶಕರಾಗ್ತಾರೆ. ಇಂಥ ವಿಶೇಷವಾಗಿರುವಂಥ ವಿಚಾರಗಳನ್ನ ತಿಳ್ಕೊಳ್ಬೇಕು, ಅವ್ರ ಜೊತೆ ನಡ್ಕೊಂಡು ಹೋಗಬೇಕು. ಗೊತ್ತಾಗದೆ ಇರುವಂಥದ್ದನ್ನು ಕೂಡ ಅವರು ಹೇಳ್ಕೊಡೋ ಅಂಥವ್ರು ಆಗ್ತಾರೆ, ಹೇಳ್ಕೊಡ್ತಾರೆ, ನಮ್ಮ ಕೈಲಿ ಇಲ್ಲ ಹಿಂಗಲ್ಲ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಅಂಥ ವಿಶೇಷವಾಗಿರುವಂಥ ಅನುಭವ ಕೂಡ ನನಗೆ ಆಗಿದೆ ಎಷ್ಟೊಂದು ಇದರಲ್ಲಿ. ಅದನ್ನು ಅವರು ಭಾಳ ಪ್ರೀತಿಯಿಂದ ಖುಷಿಯಿಂದ ಒಪ್ಕೋತಾರೆ ನಾವು ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗ. ನೀವು ಕೂಡ ಎಲೆಕ್ಷನ್ ಟೈಮು, ನಾವು ತುಂಬ ನಿಲ್ಲಿಸ್ಕೊಳಕ್ಕಾಗಲ್ಲ, ಕೊನೆಯದಾಗಿ ನಿಮ್ಮ ಮತದಾರರಿಗೆ ಏನಾದ್ರು ಅಪೀಲ್ ಮಾಡೋದಾರೆ ಕರ್ನಾಟಕ ಟಿವಿ ಮೂಲಕ ಏನು ಕೇಳ್ಕೊತೀವಿ? ನಾನು ಖಂಡಿತ ನಿಮ್ಮ ಚಾನಲ್ಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ನನ್ನ ಕ್ಷೇತ್ರದ ಜನತೆಗೆ ವಿಶೇಷವಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಓದ್ಕೊಂಡಿರುವಂಥ ಹೆಣ್ಮಗು ಬರಲಿ ಅಂತ ಒಂದು ನಿರೀಕ್ಷೆ ಮಾಡಿ ಅವಕಾಶ ಮಾಡಿಕೊಟ್ಟಾಗ ನನಗೂ ಅವ್ರನ್ನ ಋಣ ತೀರಿಸ್ಬೇಕನ್ನೋವಂಥ ಜವಾಬ್ದಾರಿ ನನಗೆ ಇರುತ್ತೆ. ಆ ಸಂದರ್ಭದಲ್ಲಿ ನನ್ನ ಪ್ರಾಮಾಣಿಕತೆ ಬಗ್ಗೆ ನೋಡ್ತಾರೆ, ನನ್ನ ಕಮಿಟ್ಮೆಂಟ್ ಬಗ್ಗೆ ನೋಡ್ತಾರೆ, ಜನಗಳ ಬಗ್ಗೆ ಮತ್ತು ಆ ಭಾಗದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಎಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೀನಿ, ಈ 5 ವರ್ಷಗಳ ಕಾಲ ನನ್ನ ಕೆಲಸ ಮಾಡುವಂಥ ರೀತಿ ನೀತಿ ಮತ್ತು ಜನಗಳಿಗೆ ಸಮಸ್ಯೆ ಬಂದಾಗ ಸ್ಪಂದಿಸಿರುವಂಥದ್ದು ಮತ್ತು ಅವ್ರ ಒಡನಾಟ ಇವೆಲ್ಲನೂ ಕೂಡ ಕ್ಷೇತ್ರದ ಜನ ನೋಡೆ ನಮ್ಮನ್ನು ಮತ್ತೆ ಆಯ್ಕೆ ಮಾಡಬೇಕಾ ಬೇಡವಾ ಅಂತ ಆಲೋಚನೆ ಮಾಡ್ತಾರೆ. ನಾನು ಅವ್ರಿಗೆ ಮನವಿ ಮಾಡ್ತೀನಿ, ನನ್ನಲ್ಲಿ ಆ ಪ್ರಾಮಾಣಿಕತೆ, ನಾನು ಜನಗಳಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಬಂದಿರ್ಬೋದು, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಜನಸಾಮಾನ್ಯರ ವಿಚಾರದಲ್ಲಿರ್ಬೋದು, ನಾನು ಎಷ್ಟು ಕಾಲಾವಕಾಶ ಕೊಡೋಕ್ಕಾಗತ್ತೆ ಅಷ್ಟು ಕಾಲಾವಕಾಶ ಪ್ರಾಮಾಣಿಕವಾಗಿ ಸರ್ಕಾರ ನಮ್ದು ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೆಲವೊಂದು ಕ್ಲಿಷ್ಟಕರವಾಗಿರುವಂಥ ಕೆಲಸಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಜನತೆನೇ ನನಗೆ ಶಕ್ತಿ ತುಂಬಿ ನನ್ನ ಜೊತೆ ನಿಂತಿರುವಂಥ ಎಷ್ಟೋ ಸನ್ನಿವೇಶಗಳು, ಪ್ರಸಂಗಗಳಿದ್ದಾವೆ. ಅವ್ರಿಗೆಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಆ ಮಣ್ಣಲ್ಲಿ ಹುಟ್ಟಿರುವಂಥವಳು ಆ ಮಣ್ಣಿಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಖಂಡಿತವಾಗೂ ಮತ್ತೆ ಒಂದು ಅವಕಾಶ ಬೇಕು ಅಂತ ಅವ್ರ ಮಧ್ಯೆ ನಿಲ್ತಾ ಇದ್ದೀನಿ. ಖಂಡಿತವಾಗೂ ನನ್ನ ಕ್ಷೇತ್ರದ ಜನ ಋಣ ತೀರಿಸ್ತೀನಿ, ನಾನು ಅವ್ರ ಆಶೀರ್ವಾದ ಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮಗೂ ನನ್ನ ಕ್ಷೇತ್ರದ ಜನತೆಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.